ಇದು ಒಂದು ಮುಖ್ಯ ವಿಷಯ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಇವತ್ತು ಬೆಳಗಾವಿ ಸ್ಮಾರ್ಟ್ ಸಿಟಿ ಫಂಡ್ ಏನಿದೆ ಅದು ಮೇಂಟೆನೆನ್ಸ್ ವರ್ಕ್ ಸಂಬಂಧಿನಿ ಯೂಸ್ ಮಾಡ್ತಿರೋ ಏನು ಹೊಸ ಪ್ರಾಜೆಕ್ಟ್ಸ್ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬೆಳಗಾವಿ ಸಿಟಿನ ಡೆವಲಪ್ ಮಾಡೋ ಸಂಬಂಧ ಮಾಡ್ತಿರೋ ಇದರ ಬಗ್ಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂಡಿ ಮತ್ತು ಬೆಳಗಾವಿ ಇಬ್ಬರು ಶಾಸಕರು ಮತ್ತು ಬೆಳಗಾವಿ ಎಂಪಿ ಇವರು ಕ್ಲಾರಿಫೈ ಮಾಡಬೇಕು ಯಾಕಂದ್ರೆ ಸ್ಮಾರ್ಟ್ ಸಿಟಿ ಫಂಡ್ ಹೊಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಸಂಬಂಧ ಫಂಡ್ ಯುಟಿಲೈಸ್ ಮಾಡ್ತಾರೆ ಆಯ್ತು ಮೊದಲು ಡಂಬರ್ ರೋಡ್ ಇತ್ತು ಸಿಮೆಂಟ್ ರೋಡ್ ಮಾಡಿದ್ರು ಎಸ್ ಅದು ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದು ಡಂಬರ್ ರೋಡ್ನ ಮತ್ತು ರೀಕಾರ್ಪೆಟಿಂಗ್ ಮಾಡೋಕೆ ನೀವು ಸ್ಮಾರ್ಟ್ ಸಿಟಿ ಫಂಡ್ ಯೂಸ್ ಮಾಡತ್ತೀರ ಅಂದ್ರೆ ಇದು ಕ್ಲಿಯರ್ ಕಟ್ ಸ್ಪಷ್ಟ ಐತಿ ಚುನಾವಣೆ ಬಂದೈತಿ ಸ್ಮಾರ್ಟ್ ಸಿಟಿ ಫಂಡ್ ಪೂರ ಖಾಲಿ ಮಾಡಿ ಇವ್ರು ಕಮಿಷನ್ ತಿನ್ನೋ ಸಂಬಂಧ ಇದು ಮಾಡತ್ತಾರೆ ಇದು ಸಂಪೂರ್ಣವಾಗಿ ಇವತ್ತು ಕಳಪೆ ಮಟ್ಟದ ಕಾಮಗಾರಿ ಆಗೈತಿ ವಿಡ್ತ್ 40 mm ಕಿತ್ತೂ ಕಡಿಮೆ ಐತಿ ಆಮೇಲೆ ಡಾಂಬರ್ ಇವತ್ತು ನೀವೇ ನೋಡ್ರಿ ಕೈಯಾಗ ಕಿತ್ತು ಬರೋದೈತಿ ಆಮೇಲೆ ಎಲ್ಲೆಲ್ಲಿ ಕಮ್ಮುಗಳಿದಾವೆ ಕಮ್ಮುಗಳಿಗೆಲ್ಲ ಕಮ್ಮುಗಳು ಸುತ್ತಮುತ್ತ ಗುಂಡಿ ಮಾಡಿಕೊಂಡು ಆಮೇಲೆ ಅಲ್ಲಿ ಡಾಂಬರೀಕರಣ ಮಾಡಬೇಕು ಅದು ಮಾಡಿಲ್ಲ ಆಮೇಲೆ ರೋಡ್ ಬಾಜುಗೆ ಆ್ಯಕ್ಚುಲಿ ಗಟ್ರ್ ಮಾಡಬೇಕು ಗಟ್ರ್ ಮಾಡಿ ಆಮೇಲೆ ರಸ್ತೆ ಮಾಡಬೇಕು ಅದು ಮಾಡ್ತಾ ಇಲ್ಲ ಇದು ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ಆಗೈತಿ ಆಮೇಲೆ ಮಹಾನಗರ ಪಾಲಿಕೆ ಫಂಡ್ಸ್ನು ರೀಕಾರ್ಪೆಟಿಂಗ್ ಅವ್ರ ಮೇಂಟೆನೆನ್ಸ್ ಆಫ್ ರೋಡ್ ಸಂಬಂಧ ಯೂಸ್ ಮಾಡ್ಕೋಬೇಕು ಸ್ಮಾರ್ಟ್ ಸಿಟಿ ಫಂಡನ್ನು ಹೊಸ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧ ಯೂಸ್ ಮಾಡಬೇಕು ಇವತ್ತು ಸ್ಮಾರ್ಟ್ ಸಿಟಿ ಫಂಡನ್ನು ತೊಗೊಂಡು ರಸ್ತೆ ಡಾಂಬರೀಕರಣ ಮಾಡ್ತಾರೆ ಅಂದರೆ ಇದು ನಾಚಿಕೆಗೇಡು ಸಂಗತಿ ಇದು ಕ್ಲಿಯರ್ ಕಟ್ ಬಿ ಜೆ ಪಿದವರಿಗೆ ಇದು ಇದೇನು 3-4 ತಿಂಗಳು ಇಲೆಕ್ಷನ್ ಉಳಿತಿ ಇಲೆಕ್ಷನ್ ಒಳಗೆ ಆದ ಸ್ಮಾರ್ಟ್ ಸಿಟಿ ಫಂಡನ್ನು ಖಾಲಿ ಮಾಡಿ ಲೂಟಿ ಮಾಡುವಂಥ ಇದೊಂದು ಪ್ರಯತ್ನ ಇದೇ ಥರ ಬೆಳಗಾವಿ ನಗರದಲ್ಲಿ ಭಾಳಷ್ಟು ಕಡೆ ಈ ಥರ ರೋಡ್ ವರ್ಕ್ ಆಗತ್ತವ ಇದ್ರ ಬಗ್ಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ಇದು ನೀವು ತಕ್ಷಣ ಇಂಥ ವರ್ಕ್ ಎಲ್ಲೆಲ್ಲಿ ನಡತಿ ಅದು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಳಪೆ ಮಟ್ಟದ ಕಾಮಗಾರಿಗಳನ್ನು ನಿಂದಿಸಬೇಕು ಮತ್ತು ಏನು ಸ್ಮಾರ್ಟ್ ಸಿಟಿ ಫಂಡ್ ಐತೆ ಅದು ಹೊಸ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧ ಯೂಸ್ ಮಾಡಬೇಕು ಕಾರ್ಪೊರೇಷನ್ ಫಂಡನ್ನು ಮೇಂಟೆನೆನ್ಸ್ ಸಂಬಂಧ ಯೂಸ್ ಮಾಡಬೇಕು ಅಂತ ಹೇಳಿ ಇದ್ರೊಳಗೆ ಭ್ರಷ್ಟಾಚಾರ ಅಂತ ಕಂಪ್ಲೀಟ್ ಚಾನ್ಸಸ್ ನಮ್ಗೆ ಡೌಟ್ ಐತಿ ಇದ್ರ ಬಗ್ಗೆ ಈ ಅಧಿಕಾರಿಗಳು ತನಿಖೆ ಮಾಡಬೇಕು ಮತ್ತು ನಾನು ಸ್ಮಾರ್ಟ್ ಸಿಟಿ ಎಂ ಡಿಯವರಿಗೆ ನಾನು ಮನವಿ ಮಾಡ್ತೀನಿ ದಯಮಾಡಿ ಕ್ವಾಲಿಫೈಡ್ ಸ್ಟಾಫನ್ನು ಕೆಲಸ ಮಾಡಿರಿ ಎಲ್ಲ ಅನ್ಕ್ವಾಲಿಫೈಡ್ ಸ್ಟಾಫನ್ನು ಕೆಲಸ ಮಾಡ್ತೀರಿ ಅದಕ್ಕಾಗಿ ಮಾಡಿದ ರೋಡ್ಗಳೆಲ್ಲ ಹದಗೆಟ್ಟುಕೊಂಡವು ಸೈಡ್ ಸ್ಮಾರ್ಟ್ ಸಿಟಿ ವರ್ಕ್ನಲ್ಲಿ 12 meter ಆಗಬೇಕು ಆಮೇಲೆ ಎರಡು ಸೈಡ್ ಗಟ್ಟರಿಲ್ಲ ಕ್ವಾಲಿಟಿ ಸರಿ ಇಲ್ಲ ಮೊದಲೇ ಮತ್ತು ಸ್ಮಾರ್ಟ್ ಸಿಟಿದವ್ರು ಕೆಲಸ ಮಾಡ್ತಾರಲ್ಲ ಕ್ವಾಲಿಟಿ ಇಲ್ಲ ಬಿಫೋರ್ ಅಸ್ಫಾಲ್ಟಿಂಗ್ ಮಾಡ್ತಾರೆ ಮೊದಲು ಫೇವರ್ ಮತ್ತು ರೋಡ್ ಆಗಬೇಕಾಗಿತ್ತು ಅದೇ ಇಲ್ಲದ್ರೆ ಮೊದಲು ಅಸ್ಫಾಲ್ಟಿಂಗ್ ಮಾಡ್ತಿದ್ದಾರೆ ಅದು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇದು ಕಾಂಟ್ರಾಕ್ಟರ್ ಯಾರನ್ನೋ ಗೊತ್ತಿಲ್ಲ ಆಮೇಲೆ ಬೆಳಿಗ್ಗೆ 11 ಸಾಯಂಕಾಲ 4 ಗಂಟೆವರೆಗೆ ಅಸ್ಫಾಲ್ಟಿಂಗ್ ಅಷ್ಟೇ ಮಾಡಬೇಕು ಅದರ ಟೆಂಪ್ರೇಚರ್ ಡೌನ್ ಆಗ್ತದೆ ರಾತ್ರಿ ಮಾಡ್ತಾರೆ ಇದು ಕಳ್ಳತನ ವ್ಯಾಪಾರ ಮಾಡ್ತಿದ್ದಾರೆ ಕ್ವಾಲಿಟಿ ಸರಿ ಇಲ್ಲ ಇದು ಕ್ವಾಲಿಟಿ ಸರಿ ಇಲ್ಲ ಮತ್ತು ಯಾರನ್ನ ಕಾಂಟ್ರಾಕ್ಟರ್ ಗೊತ್ತಿಲ್ಲ ಯಾವ ಕಮಿಷನರು ಬರೋದಿಲ್ಲ ಯಾರೂ ಬರೋದಿಲ್ಲ ಆಮೇಲೆ ಕಾರ್ಪೊರೇಷನ್ ಎ ಡಬ್ಲ್ಯೂ ಅವ್ರಿಗೆ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ಲೇಔಟ್ ಕಾಪಿ ತೊಗೊಂಬರಿ ಅಂತ ಹೇಳ್ತಾರೆ ಅವ್ರ ಕೆಲಸನೋ ನಮ್ಮ ಕೆಲಸನೋ ಲೇಔಟ್ ಕಾಪಿ ತರೋದು ಸರ್ಕಾರಿ ಕೆಲಸ ಅದ ಆಮೇಲೆ ನೋಟಿಸ್ ಇಲ್ಲ ಈಗ ಏನು ಎನ್ಕ್ರೋಚ್ ಐತಲ್ಲ ಸದಾಶಿವರದ ಆ ಸದಾಶಿವರ ಎನ್ಕ್ರೋಚ್ ಎಲ್ಲನೂ ತೆಗಿಬೇಕು ಯಾರು ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಸ್ಮಾಲ್ ಸಿಟಿ ಒಳಗೆ ಎಲ್ಲರಿಗೂ ಒಂದೇ ರೂಲ್ಸ್ ಈ ಎಂ ಪಿ ಅವ್ರದ ಬಿಲ್ಡಿಂಗ್ ರೋಡ್ ಮೇಲೆ ಬಂದದ್ದು ಅವ್ರು ಬಿಟ್ಟು ಬೇರೆ ಅದ್ರ ಓಡಿದಿಲ್ಲ ಅವ್ರದ್ದು ಹೊಡಿಬೇಕು ಯಾಕಂದ್ರೆ ಎಂ ಪಿ ಅವ್ರದ್ದು ಆಲ್ರೆಡಿ ಅವ್ರು ತಿಳ್ಕೊಬೇಕು ಅವರು ಸ್ವತಃ ಅವರೇ ತಿಳ್ಕೊಬೇಕು ನಮ್ಮ ರೋಡ್ ಮೇಲೆ ಇತ್ತು ತೆಗಿಬೇಕಂಥೇಳಿ ಅದರಿಂದ ಎಲ್ಲರಿಗೆ ಪ್ರಾಬ್ಲಮ್ ಆಗ್ತದೆ ಎಂ ಪಿದ ತೆಗಿರಿ ನನ್ನ ಕಡೆ ಬರ್ರಿ ಅಂತಾರೆ ಎಂ ಪಿ ಸ್ವತಃ ತಗೋಬೇಕಲ್ಲ ನಾನು ಲಕ್ಷ್ಮಣ್ ಹೇಳ್ಬೇಕಲ್ಲೇನು ಯಾವುದು ಸ್ಟಾಪ್ ಮಾಡ್ತಾ ಇಲ್ಲ ಅವರು ಸರಿಯಾಗಿ ನಮಗೆ ಅದು ನೋಟಿಸ್ ಕೊಟ್ಟಿಲ್ಲ ಕೆಲವು ಬಿಲ್ಡಿಂಗ್ದವ್ರಿಗೆ ಅದು ತೆಗಿಲಿಕ್ಕೆ ಆ ಬಿಲ್ಡಿಂಗ್ದವ್ರಿಗೆ ತೆಗಿಲಿಕ್ಕೆ ಒಂದು ಸ್ವಲ್ಪ ನೋಟಿಸ್ ಕೊಟ್ಟಿದ್ದರೆ ಅವ್ರು ತಕ್ಕೋತಿದ್ರು ಮತ್ತು ಅವ್ರಿಗೆ ಆಸ್ಪದನ್ನು ಮಾಡಿ ಕೊಟ್ಟಿದ್ದರು ಈಗಾದ್ರೂ ನಾವು ಯಾವುದು ಸ್ಟಾಪ್ ಮಾಡ್ತಾ ಇಲ್ಲ ಅವ್ರಿಗೆ ಏನಿದೆ ಕರೆಕ್ಟಾಗಿ ಮಾಡ್ಕೊಳ್ರಿ ಎಲ್ಲಿ ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಒಂದು ಗಟರ್ ಆಗಿದೆ ಇಲ್ಲಿ ಮತ್ತೊಂದು ಗಟರ್ ಏನು ನೆಸೆಸರಿ ಇರಲಿಲ್ಲ ಈಗಾಗಲೇ ಗೌರ್ಮೆಂಟ್ ಸ್ಪೆಂಡ್ ಮಾಡಿ ಅವ್ರು ಹೊಸದಾಗಿ ಮಾಡಿದಾರೆ ಅವಾಗ ಒಂದು ಸ್ವಲ್ಪ ಜಾಗ ತಗೊಂಡವರು ಈಗೇನಿದೆ ಅವ್ರದ್ದು ಪ್ರೊಸೀಜರ್ ಪ್ರಕಾರ ಸ್ವಲ್ಪ ತಗಿಲಿ ಆದರೆ ನೋಟಿಸ್ ಕೊಟ್ಟಿಲ್ಲ ಅವು ಯಾವ ಫಾಲೋ ಮಾಡಿಲ್ಲ ಆಮೇಲೆ ಸಡನ್ ಬಂದು ತೆಗಿತೀವಿ ಅಂದರೆ ನಮ್ಮ ಅದ್ರ ನುಕ್ಸಾನ ಯಾರು ಕೊಡೋರು ಅಂತ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಮತ್ತೆ ಸ್ವಲ್ಪ ಅದಕ್ಕೆ ನಾವೇನಿದೆ ಅವ್ರಿಗೆ ನಾವೇ ಹೇಳ್ತಾ ಇದ್ದೀವಿ ನಿಮ್ಮದು ಕಾರ್ನರ್ ತೊಗೊಳ್ರಿ ನೀವು ಎಷ್ಟು ಬೇಕಷ್ಟು ಸ್ವಲ್ಪ ಬಟ್ ಅದಕ್ಕೆ ಏನಿದೆ ಇವರು ಸೈಂಟಿಫಿಕ್ಕಾಗಿ ಇನ್ನೂ ಮಾಡಿಲ್ಲ ಕೆಲವೊಂದು ಜನರು ತೆಗ್ದಾರೆ ಕೆಲವೊಂದು ಜನರದ್ದು ಯಾರ್ದು ಸ್ಟೇ ಅದಾವ ಬಿಟ್ಬಿಟ್ಟಾರೆ ಅಂದರೆ ಸ್ಟೇ ಯಾರು ತರ್ತಾರೆ ಅವ್ರು ನೀವು ಬಿಡೋದು ಸ್ಟೇ ಯಾರ್ದಿಲ್ಲ ಅವ್ರು ನೀವು ತೊಗೊಳ್ತಿದ್ರೆ ಇಟ್ ಇಸ್ ಅನ್ಫೇರ್ ಅಲ್ಲ ಅದು ಪ್ರಾಕ್ಟೀಸ್ ನಾವೆಲ್ಲರೂ ಸ್ಟೇ ತಂದುಬಿಡೋಣ ಸರಿ ಅಲ್ಲಲ್ಲ ಅದಕ್ಕೆ ಏನಿದೆ ನೋಡ್ಕೊಂಡು ನೀವು ಮಾಡಿರಿ ನಾವು ಕೊಡಾಕತ್ತಿದ್ದೀವಿ ನಾವು ವಾಲಂಟ್ರಿಯಾಗಿ ನಾವು ಕೊಡಾಕತ್ತಿದ್ದೀವಿ ಜಾಗ ನಮ್ಮ ತೆಗೀರಿ ನಿಮ್ದು ಏನಾದರೂ ನಿಮ್ಗೆ ಅಡ್ಚಣೆ ಬೇಡ ನಿಮ್ಗೆ ಏನಾದರೂ ನಿಮ್ಮದು ಪ್ರಾಜೆಕ್ಟ್ಗೆ ನಿಮ್ಗೆ ಬೇಕಾಗಿತ್ತಂದ್ರೆ ಮಾಡಿ ಅಂತೇಳಿ ಬಟ್ ಅಟ್ಲೀಸ್ಟ್ ಅಲ್ಲ ದೇ ಶುಡ್ ಹ್ಯಾವ್ ಎ ಕಟ್ಸಿ ಟು ಗಿವ್ ಅಸ್ ಎ ನೋಟಿಸ್ ಅಲ್ಲ ಅದು ಕೊಟ್ಟಿಲ್ಲ ಅವ್ರು ನೋಟಿಸ್ ಏನು ಯಾವ್ದು ಗೊತ್ತಿಲ್ಲ ನಮಗೇನು ಒಮ್ಮೆಲೆ ಬಂದು ನೀವು ತೆಗಿತೀವಿ ಅಂದರೆ ಏನದು ಅರ್ಥ ಯಾರೇ ಬಂದು ಒಮ್ಮೆ ನೀವು ಬುಲ್ಡೋಸರ್ ಹಸ್ತಂದ್ರೆ ಇದನ್ನು ಸರಿನಾ ಇವನ್ ಕಮಿಷನರ್ ಆಗಲಿ ಯಾರಾಗಲಿ ನಾವು ಎಮ್ ಎಲ್ ಎ ಅವ್ರಿಗೆ ಮಾತಾಡ್ತೀವಿ ಕೇಳ್ತೀವಿ ಇದು ಮಾಡೋದು ಸರಿನಾ ಅಂಥೇಳಿ
ಪ್ರಶ್ನೆನೇ ಇಲ್ಲ. ಇದರಿಂದ ಎಲ್ಲರಿಗೂ ಸಫರ್ ಆಗತ್ತಾರೆ, ಎಲ್ಲರ ಜನ ಸಫರ್ ಆಗತ್ತಾರೆ, ಎಲ್ಲ ಅಂಗಡಿಯವ್ರು ಸಫರ್ ಆಗತ್ತಾರೆ. ಏನು ಇದೇನು ನೆಸೆಸರಿ ಐತಿ? ಈಗ ಆಲ್ರೆಡಿ ಮೊನ್ನೆ ಗಟರ್ ಮಾಡಿದಾರ್ರಿ, ಎಲ್ಲ ಮಾಡಿದಾರ ಅವ್ರು, ಎಲ್ಲ ಅವಾಗ ತೊಗೊಂಡಾರ. ಅವಾಗ ನಾವು ನಮ್ದು ಹೋಗೈತೆ ಜಾಗ, ಅವಾಗ ಏನಾದರೂ ಇಷ್ಟ ತೊಗೊತೀವಿ ಮುಗಿದಿತ್ತಂದ್ರೆ 5 ಫುಟ್ ಅವಾಗ ನಮ್ಮ ಜಾಗ ಹೋಗಿಬಿಟ್ಟೈತಿ. ಮತ್ತು ಇದಕ್ಕೆ ಯಾರು ಮಾತು ಮಾತು ಹೊಡ್ಯಾಕತ್ತಾರ, ಮಾತು ಬೇಕನ್ನಾಕತ್ತಾರೆ. ಇದು ಏನು ನಮಗೆ ಅರ್ಥನೇ ಆಗ್ತಾಯಿಲ್ಲ. ದಿವಸ ಬರ್ತಾರೆ, ದಿವಸ ಒಂದೊಂದು ಜಾಗ ಹೇಳಕತ್ತಾರೆ ಇವರು ಕಾನೂನು. ಅದಕ್ಕೆ ಮತ್ತೇನಿದೆ ಆನಂದ್ ಹಂಜಿ.